ಇನ್ನು ಬಾಂಬೆ ಟಿಫಾನಿಸ್ ಮೇಲೂ ಕೂಡ ರೇಡ್ ಆಗಿದೆ ಹಾಗೇನೇ ಯಾದವಗಿರಿಯಲ್ಲಿ ಇರತಕ್ಕಂತ ನಿವಾಸ ಮತ್ತು ಆರ್ಟಿಒ ಕಚೇರಿ ಬಳಿ ಇರತಕ್ಕಂತ ಮನೆ ಮೇಲೆ ಕೂಡ ರೇಡ್ ಆಗಿದೆ ಇವೆಲ್ಲವೂ ಕೂಡ ಇವರ ಒಡೆತನಕ್ಕೆ ಬಂದಿರತಕ್ಕಂತದ್ದು ಅಶೋಕ್ ರೈ ಅವರ ಸಹೋದರ ಸುಬ್ರಹ್ಮಣ್ಯ ರೈ ಅವರದು ಸೋ ಹಾಗಾಗಿ ಎಲ್ಲಾ ಮಾಹಿತಿ ಕಲೆ ಹಾಕಿ ಇವರದು ಮನೆ ಎಲ್ಲೆಲ್ಲಿದೆ ಇವರ ಬಿಸಿನೆಸ್ ಎಲ್ಲೆಲ್ಲಿದೆ ಇದೆಲ್ಲವನ್ನ ಕೂಡ ನೋಡಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ರೇಡ್ ಮಾಡಿದ್ದಾರೆ ಮೈಸೂರಿನಲ್ಲಿ ತುಂಬಾ ಫೇಮಸ್ ಹಾಗ ನೋಡಕೋದ್ರೆ ಬಾಂಬೆ ಟಿಫಾನಿಸ್ ದೇವರಾಜರಸ್ ರೋಡ್ ಅಲ್ಲಿ ಇರತಕ್ಕಂತ ಪ್ರತಿಷ್ಠಿತ ರಸ್ತೆಯಲ್ಲಿ ಇರತಕ್ಕಂತ ಪ್ರತಿಷ್ಠಿತ ಹೋಟೆಲ್ ಅಲ್ಲಿ ರೇಡ್ ಆಗಿದೆ ಹಾಗೇನೇ ಯಾದವಗಿರಿ ಅದು ಕೂಡ ಪ್ರತಿಷ್ಠಿತ ಬಡಾವಣೆ ಆರ್ಟಿಒ ಆಫೀಸ್ ಹತ್ರ ಒಂದು ಮನೆ ಎಲ್ಲಾ ಕಡೆಯಲ್ಲೂ ಕೂಡ ಐಟಿ ಅವರು ರೇಡ್ ಮಾಡಿದ್ದಾರೆ ನೋಡಬೇಕು ಎಲ್ಲೆಲ್ಲಿ ಏನೇನು ಸಿಕ್ಕಿದೆ ದುಡ್ಡು ಸಿಕ್ಕಿದೆಯಾ ಅಥವಾ ಮತ್ತೇನಾದರೂ ಉಡುಗೊರೆಗಳು ಸಿಕ್ಕಿದೆಯಾ ಇವೆಲ್ಲವನ್ನ ಕೂಡ ಕಲೆ ಹಾಕಬೇಕು ಮಾಹಿತಿ ನನ್ನ ಕೊಲಿ ಕೆಪಿ ನಾಗರಾಜ್ ಅವರಿಂದ ಪಡೆಯೋಣ ಕೆಪಿ ಇವಾಗ ಬಾಂಬೆ ಟಿಫಾನಿಸ್ ಆರ್ಟಿ ನಗರ ಸಾರಿ ಆರ್ಟಿಒ ಆಫೀಸ್ ಹತ್ರ ಇರೋ ಮನೆ ಯಾದವಗಿರಿ ಮನೆ ಇವೆಲ್ಲ ಯಾರ ಮಾಲೀಕತ್ವದ ಮನೆ ಅಂತ ಅಲ್ಲ ಅದರ ಬಗ್ಗೆ ಇನ್ನೂ ಕೂಡ ಪರಿಪೂರ್ಣವಾದಂತಹ ದಾಖಲೆಗಳು ಅಂದರೆ ಪರಿಪೂರ್ಣವಾದಂತಹ ಮಾಹಿತಿಗಳು ಸಿಗ್ತಾ ಇಲ್ಲ ಸದ್ಯಕ್ಕೆ ಅರವಿಂದ್ ತಾವೀಗ ಗಮನಿಸ್ತಾ ಇರುವಂಥದ್ದು ಮೈಸೂರಿನ ದೇವರಾಜ ಅರಸ್ ರಸ್ತೆಯಲ್ಲಿರುವಂಥ ಬಾಂಬೆ ಟಿಫಾನಿಸ್ ಅನೆಕ್ಸ್ ಅನ್ನುವಂಥ ಈ ಅಂಗಡಿಯ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು ಬೆಳಿಗ್ಗೆಯಿಂದಲೂ ಕೂಡ ಈ ಒಂದು ದಾಳಿ ಸಾಗಿದೆ ಇದರ ಜೊತೆಗೆ ಇವರದೇ ಒಡೆತನದಲ್ಲಿರುವಂತಹ ಆರ್ಟಿಒ ಕಚೇರಿಯ ಬಳಿಯಲ್ಲಿರುವಂತಹ ಮನೆ ಇರ್ಬೋದು ಜೊತೆಗೆ ಯಾದವಗಿರಿಯ ಬಳಿಯಲ್ಲಿರುವಂತಹ ಮನೆ ಇರ್ಬೋದು ಹೀಗೆ ಆ ಮನೆಗಳ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಐಟಿ ಅಧಿಕಾರಿಗಳು ದಾಳಿ ಅಂದ್ರೇ ಇದೇ ರೀತಿಯಾಗಿ ಇರುತ್ತೆ ಅರವಿಂದ್ ಏನು ಅಂದರೆ ಅವರು ಒಂದು ಗಂಟನ್ನು ಬಿಚ್ಚಿದ್ರು ಅಂದರೆ ಮುಗಿದೋಯ್ತು ಉಳಿದಂಥ ಎಲ್ಲ ಗಂಟುಗಳನ್ನು ಕೂಡ ಸರಾಗವಾಗಿ ಅವರು ಬಿಚ್ಚಿಬಿಡ್ತಾರೆ ಹೀಗಾಗಿನೇ ಅವರ ಬ್ಯಾಂಕ್ ಖಾತೆಗಳಿರ್ಬೋದು ಮನೆಗಳಿರ್ಬೋದು ಅವರ ಬಿಸ್ನೆಸ್ನ ಕೇಂದ್ರಗಳಿರ್ಬೋದು ಎಲ್ಲದರ ಮೇಲೂ ಕೂಡ ಏಕಕಾಲವಾದಂತಹ ದಾಳಿಯನ್ನೇ ಕೂಡ ಮಾಡ್ತಾರೆ ಯಾಕೆಂದರೆ ಮೊದಲೇ ಪರಿಪೂರ್ಣವಾದಂತಹ ಮಾಹಿತಿಗಳನ್ನು ಸಂಗ್ರಹಿಸಿ ಇದೇ ರೀತಿಯಾಗಿ ರೈಡ್ ಮಾಡಬೇಕನ್ನುವಂಥ ಪ್ಲಾನನ್ನು ಮಾಡಿಕೊಂಡು ಅಷ್ಟು ಸಿಬ್ಬಂದಿಗಳನ್ನೇ ರೆಡಿ ಇಟ್ಕೊಂಡು ಏಕಕಾಲದಲ್ಲಿ ದಾಳಿ ನಡೆಸುವಂಥದ್ದು ಯಾವ ಆಪ್ಷನನ್ನು ಕೊಡೋದಿಲ್ಲ ಅವರು ಏನು ತಮ್ಮ ಏನು ಅಕ್ರಮವಾಗಿ ಇಟ್ಟಿರುವಂಥ ಹಣವನ್ನು ಸೇಫ್ ಮಾಡೋದಕ್ಕೆ ಯಾವ ಅವಕಾಶಗಳು ಸಿಗದ ರೀತಿಯಲ್ಲಿ ದಾಳಿ ನಡೆಯುತ್ತೆ ಈಗ ಕೂಡ ಅದೇ ರೀತಿಯಾಗಿ ಏಕಕಾಲದಲ್ಲಿ ಎಲ್ಲ ಕೇಂದ್ರಗಳ ಮೇಲೆ ದಾಳಿ ಆಗಿರುವಂತಹದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಕೆಪಿ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಅಲ್ಲಿಗೆ ಒಂದು ಅಶೋಕ್ ರೈ ಅವರ ಸಹೋದರ ಸುಬ್ರಹ್ಮಣ್ಯ ರೈ ಮನೆ ಮೇಲೆ ರೇಡ್ ಮಾಡಿದಾಗ ಸಿಕ್ಕಿರ್ತಕ್ಕಂಥದ್ದು 1 ಕೋಟಿ ಅದರ ಜೊತೆಗೆ ಈಗ ಬಾಂಬೆ ಟಿಫಾನಿಸ್ ಮತ್ತು ಇದೇ ಬಾಂಬೆ ಟಿಫಾನಿಸ್ನ ಓನರ್ ಅವರ ಮನೆ ಆರ್ಟಿಒ ಆಫೀಸ್ ಹತ್ರ ಒಂದಿದೆ ಮತ್ತೊಂದು ಕಡೆ ಯಾದವಗಿರಿನಲ್ಲಿದೆ ಅಲ್ಲೂ ಕೂಡ ರೇಡ್ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಸೊ ಇದು ಯಾರು ಯಾರ ಮಾಲೀಕತ್ವ ಯಾವ ಹಿನ್ನೆಲೆಯಿಂದ ರೇಡ್ ಮಾಡಿದ್ದಾರೆ ಕೆಲವೇ ಹೊತ್ತಲ್ಲಿ ಇವೆಲ್ಲ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗುತ್ತೆ ಒಟ್ಟಿನಲ್ಲಿ ಈಗ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಮೈಸೂರಿನಲ್ಲಿ ರೇಡ್ ಮಾಡಿದ್ದಾರೆ ಅಪಾರ ಪ್ರಮಾಣದ ಹಣವನ್ನು ವಶಪಡಿಸಿಕೊಂಡಿದ್ದಾರೆ